ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವಂತಹ ಎಚ್ ಸಿ ಯೋಗೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ದಸರಾ ಹಬ್ಬದ ಶುಭಾಶಯಗಳು, ಹಾಗೆ ಹೇಗೆ ಅನಿಸ್ತಾ ಇದೆ ಈ ದಸರಾ? ನಿಮಗೂ ಹಾಗೂ ನಿಮ್ಮ ವ್ಯೂವರ್ಸ್ಗೂ ಹಾಗೂ ಶಿವಮೊಗ್ಗ ನಗರದ ಎಲ್ಲ ಜನತೆಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು. ಬಹಳಷ್ಟು ಯೋಜನೆಗಳನ್ನು ಮಾಡಿ 9 ದಿವಸ ಕಾರ್ಯಕ್ರಮಗಳು, ನವರಾತ್ರಿಯ ಕಾರ್ಯಕ್ರಮಗಳು ಕೂಡ, ವಿವಿಧ ಬಗೆಯ ದಸರಾ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಕೊಂಡು ಬಂದಿರತಕ್ಕಂಥದ್ದು. ಒಂದು ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕನೂ ಕೂಡ ಅವರದೇ ಆಗಿರ್ತಕ್ಕಂಥ ಕಾರ್ಯಕ್ರಮ, ಮಹಿಳಾ ದಸರಾ, ಯುವ ದಸರಾ, ಮಕ್ಕಳ ದಸರಾ, ಆಹಾರ ದಸರಾ, ಸಾಂಸ್ಕೃತಿಕ ದಸರಾ, ಈ ರೀತಿ ಅನೇಕ ದಸರಾಗಳನ್ನು ಕೊಟ್ಟಿರ್ತಕ್ಕಂಥ ಶಿವಮೊಗ್ಗ ನಗರದ ವಿವಿಧ ಭಾಗಗಳಲ್ಲಿ ಈ ದಸರಾದ ಸವಿದೂಟವನ್ನು ನೋಡಿರ್ತಕ್ಕಂಥವ್ರು ಜನ ಇವತ್ತು ಕಳೆದ 4 ದಿವಸದಿಂದ ಕೂಡ ಫ್ರೀಡಮ್ ಪಾರ್ಕ್ನಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಮ್ಯೂಸಿಕಲ್ ನೈಟನ್ನು ಕೊಟ್ಟಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ತಿಂಡಿ ತಿನಿಸುಗಳು, ಆಹಾರ ಪದಾರ್ಥಗಳನ್ನು ಕೂಡ ಶಿವಮೊಗ್ಗ ನಗರದ ಜನತೆ ಸವಿದಿರ್ತಕ್ಕಂಥದ್ದು ಭಾಳ ಸಂತೋಷ ಆಗ್ತದೆ. ಯಾಕಂತೇಳಿದ್ರೆ ಕಾರ್ಯಕ್ರಮ ಮಾಡಿದಾಗ ಜನತೆ ಬಂದರೆ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ಹಾಗಾಗಿ ಈ ದಸರಾ ಹಬ್ಬ ಅದ್ಧೂರಿಯಾದ ಮೆರವಣಿಗೆ ಈಗ ನಂದಿ ಪೂಜೆ ಮಾಡೋದ್ರ ಮುಖಾಂತರ ಶುರುವಾಗಿದೆ. ಸುಮಾರು 40-50 ಸಾವಿರ ಜನ ಈ ಒಂದು ಬನ್ನಿಮುಡಿಯ ಕಾರ್ಯಕ್ರಮಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ. ನಾನು ಮಾಧ್ಯಮದವರಿಗೂ ಕೂಡ ಮತ್ತೊಮ್ಮೆ ವೈಯಕ್ತಿಕವಾಗಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನೀವು ನಮಗೆ ಸಹಕಾರ ಕೊಟ್ಟಿದ್ರಿ, ನಿಮ್ಮ ಸಹಕಾರದಿಂದನೇ ಕಾರ್ಯಕ್ರಮಗಳು ಕೂಡ ಸಕ್ಸಸ್ ಆಗೋದು. ಜೊತೆಗೆ ಶಿವಮೊಗ್ಗ ನಗರದ ಜನತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಾಮಾಜಿಕವಾಗಿ ಯಾವಾಗಲೂ ನಾವೆಲ್ಲರೂ ಕೂಡ ಕಟ್ಟುಬದ್ಧ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಸುಮಾರು 205 ದೇವರುಗಳನ್ನು ಹೊತ್ಕೊಂಡು ಬಂದಿರತಕ್ಕಂಥ ಟ್ರ್ಯಾಕ್ಟರ್ಗಳು, ಚಾಮುಂಡೇಶ್ವರಿನ ಬೆಳ್ಳಿ ಚಾಮುಂಡೇಶ್ವರಿಯನ್ನು ಬಂಗಾರದ ಆಭರಣಗಳನ್ನು ಹಾಕೊಂಡು ಬಂದಿರತಕ್ಕಂಥ ಚಾಮುಂಡೇಶ್ವರಿ, ಅದೇ ರೀತಿ 2 ಆನೆಗಳು, ಇವತ್ತು 3 ಆನೆ ಇರಬೇಕಿತ್ತು, ಶಿವಮೊಗ್ಗಕ್ಕೆ ಬಂದಾಗ 3 ಆಗಿತ್ತು, ಹೋಗಬೇಕಾದ್ರೆ 4 ಆಯಿತು, ಮರಿ ಹಾಕಿರ್ತಕ್ಕಂಥದ್ದು, ಇದು ಒಂದು ದೊಡ್ಡ ಸಂತೋಷ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಯಾವ ರೀತಿ ಮೆರವಣಿಗೆಗೆ ಸಿದ್ಧವಾಗಿದೆಯೋ ಅದೇ ರೀತಿ ನೀವು ಕೂಡ ರೆಡಿಯಾಗೋದಕ್ಕೆ ಭಾಳ ಸಮಯ ತಗೊಂಡು ಸಿದ್ಧರಾಗಿದ್ದೀರಾ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮಿಬ್ಬರಿಗೂ ಕೂಡ ದಸರಾ ಶುಭಾಶಯಗಳು. ಕೇಳಿದ್ರಲ್ಲ, ನಮ್ಮ ಸಮಸ್ತ ಬಾಂಧವರಿಗೂ ಕೂಡ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಹಾಗೆ ಬನ್ನಿ ಮಂಟಪಕ್ಕೆ ಸಾಯಂಕಾಲ ಅಲ್ಲಿ ಎಲ್ಲರೂ ಕೂಡ ಬನ್ನಿ ಅಂತ ಹೇಳಿ ಸ್ವಾಗತಿಸಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಾ.